ಯಶಸ್ವಿ ಪುರುಷರ ಆದರ್ಶಗಳನ್ನು ಪಾಲಿಸಿ ಅವರಂತೆ ನಾನು ಆಗುತ್ತೇನೆಂಬ ದೃಢ ನಿರ್ಧಾರ ಮಕ್ಕಳು ಮಾಡಬೇಕೆಂದು ಶಾಂತೇಶ್ವರ ಹಿರಿಮಠದ ಪೀಠಾಧಿಪತಿ ಡಾ ಶಾಂತ ಸೋಮನಾಥ ಶಿವಾಚಾರ್ಯರು ಹೇಳಿದರು. ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಶ್ರೀ ವಿಶ್ವೇಶ್ವರಯ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಭೀಮೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಗುರುವಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಉತ್ತಮ ಶಿಕ್ಷಕರಾಗಿದ್ದ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹಾಗೂ ಉತ್ತಮ ಇಂಜಿನಿಯರ್ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಜನ್ಮದಿನವನ್ನ ತಮ್ಮ ವೃತ್ತಿಯ ಜನ್ಮದಿನವನ್ನಾಗಿ ಆಚರಿಸುವಂತೆ ಹೇಳಿ ಆದರ್ಶಕರಾಗಿದ್ದಾರೆ. ಅಂತಹ ಯಶಸ್ವಿ ಪುರುಷರ ಆದರ್ಶಗಳನ್ನು ಅಳವಡಿಸಿಕೊಂಡು ಮಕ್ಕಳು ಕೂಡ ಇತರರಿಗೆ ಆದರ್ಶವಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಗುರುಗಳು ಅಶೋಕ್ ಕುಮಾರ್ ಪಟ್ಟೆ ಟೆಂಗ್ಳಿ, ಕೂಡ್ಲಿಗೆ ಪ್ರೌಢಶಾಲೆಯ ಮುಖ್ಯ ಗುರು ರಾಮಕೃಷ್ಣ ಮಸಳೆ, ಇಂಡಿ ದೈಹಿಕ ವಿಷಯ ಪರಿವೀಕ್ಷಕ ಅರವಿಂದ್ ಕೌಲಿಗಿ, ಮಹಿಳಾ ಶಿಕ್ಷಕರ ತರಬೇತಿ ಕೇಂದ್ರದ ಉಪನ್ಯಾಸಕ ಲಕ್ಷ್ಮಣ್ ಪವಾರ್ ಅವರುಗಳನ್ನ ಶ್ರೀ ಭೀಮೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆ ವತಿಯಿಂದ ಹಾಗೂ ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯ ಮಂಜುಳಾ ಪಾಟೀಲ್, ಕೆಎಎಸ್ ಅಧಿಕಾರಿ ಗೋಪಾಲ್ ಚೌಹಾಣ್, ಮುಖ್ಯ ಗುರುಗಳಾದ ರವೀಂದ್ರ ರೆಡ್ಡಿ ಶಿಕಾರಿ, ಗಂಗಮ್ಮ ನಾಲ್ವಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಆರತಿ ತುಪ್ಪದ್, ಶ್ರೀ ಭೀಮೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳಾದ ಭೀಮಾಶಂಕರ್ ಅಂಕಲ್ಗಿ, ಪರಮೇಶ್ವರ್ ಹಟಗಾರ್, ಸಿದ್ದು ಪಾಟೀಲ್, ನಾಗಪ್ಪ ತುಮಕೂರ್, ರಾಜ್ಕುಮಾರ್ ಪೂಜಾರಿ, ಶಿಕ್ಷಕರಾದ ಮಲ್ಲಣ್ಣ ಹರ್ಸೂರ್, ಗುಂಡಪ್ಪ ಪಟೇದ್, ವಸುಂಧರಾ ಕುಲಕರ್ಣಿ, ಗಿರಿಜಾ, ಮಾಲಾ ಬಾಳದೆ, ಮುಖಂಡರಾದ ವಿಶ್ವನಾಥ್ ಹಿಲ್ಲಾ, ರಾಜು ಪಟೇಲ್, ಜಗದೀಶ್ ಕೇಶ್ವಾರ್, ಮೆಹಬೂಬ್ ಟೇಲಾರ್, ಸದಾಶಿವ್ ಜಂಬಗಿ, ಬಸವರಾಜ್ ಹಡಪದ್, ಶರಣು ಹಟಗಾರ್, ಸುಧೀರ್ ಕೇಶ್ವಾರ್, ಬಸವರಾಜ್ ಬೋಧನಮಠ, ಗುಂಡಪ್ಪ ಕರೇಮನೂರ್ ಸೇರಿದಂತೆ ಅನೇಕರು ಇದ್ದರು. ವೃತ್ತಿ ಶಿಕ್ಷಕರಾದರು, ಇವರು ಇರುವರು ಕೂಡ ರಾಜನೀತಿಜ್ಞರಾಗಿದ್ದರು, ರಾಜ ಧರ್ಮವನ್ನ ಪರಿಪಾಲಿಸುತ್ತಿದ್ದರು. ಇವರಿಬ್ಬರು ರಾಜನೀತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಸರು ಮಾಡಿದವರು. ಅತ್ಯಂತ ಆ ಹೆಸರು ಮಾಡಿದವ್ರಿಗೆ ಏನಾಗ್ತದ, ಗೌರವ ಸಲ್ಲಿಸಬೇಕಾಗ್ತದಲ್ಲ. ಅದಕ್ಕೆ ಅವರೇನು ಮಾಡಿದ್ರು, ನಮ್ಮ ಪ್ರವೃತ್ತಿ ನಮ್ಮೊಂದಿಗೆ ಇರಲಿ, ನಮ್ಮ ವೃತ್ತಿಗೆ ಗೌರವವನ್ನು ಸಿಗಲಿ ಅಂತ ಹೇಳ್ಕೊಂಡು ನಮ್ಮ ಜನ್ಮ ತಮ್ಮ ಇರುವರ ಜನ್ಮದಿನಾಚರಣೆ ಅವರವರ ವೃತ್ತಿಯ ಬದುಕಿಗೆ ಗೌರವವನ್ನು ಕೊಡುವಂತ ಜನ್ಮದಿನ. ಬುದ್ಧಿಜೀವಿಗಳಿಗೆ ಸಮಯ ಕೊಡ್ತಂದಾಗ ಸಮಾಜ ತನ್ನಿಂದ ತಾನೇ ಅಭಿವೃದ್ಧಿ ಆಗ್ತಾ ಇದೆ. ಯಾವ್ದನ್ನು ನೋಡಿ ಕಲಿಬೇಕು, ಇವತ್ತು ನೋಡಿದಾಗ ಮನುಷ್ಯ ಮುಂದೆ ಮಾಡಕ್ಕೆ ಬರ್ತದೆ. ಆ ರೀತಿ ಇವತ್ತು ನಮ್ಮ ಗ್ರಾಮದ ಒಂದು ಹಿರಿಯ ವಿದ್ಯಾರ್ಥಿಗಳ ಒಂದು ಬಳಗ ಮತ್ತು ಒಂದು ವಿಶ್ವೇಶ್ವರ ಒಂದು ಸಂಸ್ಥೆ ಮಾಡ್ತಕ್ಕಂಥ ಒಂದು ಸನ್ಮಾನ ನೋಡಿದ್ರೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಮತ್ತು ಒಳ್ಳೆಯ ಸಂತೋಷ ಆಗ್ತದೆ. ಅದೇ ರೀತಿ ಇನ್ನೊಂದು ಸಂದೇಶ ಏನಪ್ಪ, ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಇವತ್ತು ಗೋಪಾಲ ಚೌಹಾಣ್ ಜಿಲ್ಲಾ ಒಂದು ಆರ್ಎಂಎಸ್ಐ ಎ ಪಿ ಸಿ ಆಗಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಆಮತೀರ್ಥ ಪದವಿ ನೋಡ್ರಿ, ಇವತ್ತು ಸಿ ಡಿ ಪಿ ಒ ತಾಲೂಕು ಅಧಿಕಾರಿ ಆಗಿದ್ದಾರೆ. ಇಂಥ ಒಂದು ವೇದಿಕೆಯ ಮೇಲೆ ನಮ್ಮ ಒಂದು ಕಲಿತಕ್ಕಂಥ ವಿದ್ಯಾರ್ಥಿಗಳು ಸನ್ಮಾನಕ್ಕೆ ಅರ್ಹರಾದಾಗ ಆಗ ಕೊಟ್ಟಿರ್ತಕ್ಕಂಥ ಒಂದು ಇದೆ ಧನ್ಯ ಆಯ್ತಂದ. ಯಾವಾಗಲೂ ಗುರುವಿನ ಜೊತೆಗೆ ಒಬ್ಬ ಶಿಷ್ಯ ಸನ್ಮಾನಕ್ಕೊಳಗಾದ್ರೆ ಸಾಕು, ಆ ಕಲಿಸತಕ್ಕಂಥ ಗುರುವಿಗೆ ಎಷ್ಟು ಒಂದು ನೆಮ್ಮದಿಸುತ್ತದ ಅವ್ರು ಸಾರ್ಥಕ ಆಯ್ತದ ನಮ್ಮ ಜೀವನ. ಗುರು ಅಂದರೆ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇದು. ಇದು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕಂಡೊಯ್ಯುತ್ತೆ. ನಾವು ಗುರು ಅಂದ್ರೆ ಏನನ್ಕೊಂಡಿದ್ದೀವಿ, ಬರೇ ಮೇಷ್ಟ್ರು ಅಂತ ಹೇಳಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಈ ರೀತಿ ಅನ್ಕೊಂಡಿದ್ದೀವಿ. ಗುರು ಅಂದ್ರೆ ಒಂದು ಅಕ್ಷರವನ್ನು ಕಲಿಸಿದಾಯ್ತನೋ ಸಹಿತ ಗುರು ನಮಗೆ. ಆದ್ರಿಂದ ನಾವು ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವವನ್ನು ಕೊಡಬೇಕು, ವಿನಯತೆ ಇರಬೇಕು. ಎಲ್ಲಿ ವಿನಯತೆ ಇರುತ್ತೆ ಅಲ್ಲಿ ಜ್ಞಾನ ತಂತಾನೆ ಬರುತ್ತೆ. ಆದ್ರಿಂದ ಎಲ್ಲ ತಂದೆ ತಾಯಿಗಳಿಗೆ ಏನು ಕನಸಿರುತ್ತೆ ಆ ಕನಸನ್ನು ನೀವು ಪೂರ್ಣಗೊಳಿಸಬೇಕು. ಜೊತೆಗೆ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಕನಸನ್ನು ಕಾಣಬೇಕು, ಒಂದು ಒಳ್ಳೆಯ ಗುರಿಯನ್ನು ಇಟ್ಕೋಬೇಕು. ಆ ಗುರಿಯನ್ನು ಮುಟ್ಟೋದಕ್ಕೆ ಶಿಕ್ಷಕರು ಮಾರ್ಗದರ್ಶನ ಮಾಡ್ತಾರೆ. ದಿನಾಚರಣೆ ನಾವು ಮಾಡ್ಕೋತೇವೆ, ಅವ್ರು ಹೇಳಿಲ್ಲ. ರಾಧಾಕೃಷ್ಣನ್ ಅವರು ಸಾಮಾನ್ಯ ಶಿಕ್ಷಕರಾಗಿ ನಮ್ಮಂತೆ ನಮ್ಮ ದೇಶದ ಉನ್ನತ ಹುದ್ದೆಯಲ್ಲಿ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಅಲಂಕರಿಸಿದ್ದು ಕೂಡ ಅವರಿಗೆ ನಮ್ಮದನ್ನೋದಿರಲಿಲ್ಲ. ಅವರ ನಿಸ್ವಾರ್ಥ ಸೇವೆ ಅವರಂದ್ರೆ ಅವರು ನಾನು ದಿನಾಚರಣೆ ಮಾಡ್ಕೊಳ್ಳೋದಾಡಿ ವಿಶೇಷ ಇರೋದಿಲ್ಲ. ಈ ಶಿಕ್ಷಕರಂದ್ರೆ ಜಗತ್ತಿನ ಈಗೆಲ್ಲ ಇಂಜಿನಿಯರ್ಸು ಡಾಕ್ಟರ್ಸು ಶಿಕ್ಷಕರು ತಯಾರು ಮಾಡುವಂಥ ಫ್ಯಾಕ್ಟ್ರಿ ಯಾರಂದ್ರೆ ಶಿಕ್ಷಕರು. ಜ್ಞಾನ ಧ್ಯಾನ ಮಾಡಬೇಕು, ಯೋಗದ ಜ್ಞಾನ ಮೂಲಕವೇ ನಾವು ಶಾಂತವಾಗಿ ಆತ್ಮಿಷ ಕಣ್ಣು ಮುಚ್ಕೊಳ್ಳಿ. ನಿಮಗೆ ಎಷ್ಟು ಆತ್ಮಶಾಂತಿ ತಂದು ಎಲ್ಲಿ ಸಿಗಲ್ಲ. ಯೋಗಾಸನ ಆಂತರಿಕವಾಗಿ ನಮಗೆ ಇರಬಹುದು. ಒಬ್ಬ ಮನುಷ್ಯ ಬಾಳ್ಬೇಕಾದ್ರೆ ಬಾಳಾದ್ರೆ 100 ವರ್ಷ 100 ಆತ್ಮ ಬಾಳ್ಸೋದು.
ಆದರೆ ಯೋಗದಿಂದ 300 ವರ್ಷ ಟಿವಿದಲ್ಲಿ ನೋಡಿರ್ಬೋದು, 300 ವರ್ಷ ಕೂಡ ಏನೋ ಬದುಕಿದ್ದ ನಾವು. ಶಿಕ್ಷಕ ವೃತ್ತಿ ಹೆಂಗಿದೆಯಪ್ಪ ಅಂದ್ರೆ ಅದರಲ್ಲಿ 3 ಅಕ್ಷರದಲ್ಲಿ ಮೀನಿಂಗ್ ಅಷ್ಟು ಅರ್ಥಗರ್ಭಿತವಾಗಿದೆ. ಶಿಕ್ಷಕ ಆದವನು ಯಾವಾಗ್ಲೂ ಕಲಿತಾನೆ ಇರಬೇಕು, ಆವಾಗಲೇ ನಿಮಗ್ ಪಾಠ ಮಾಡಕ್ಕಾಗ್ತದೆ. ಶಿಕ್ಷಕ ವೃತ್ತಿ ಹೆಂಗದಪ್ಪ ಅಂದ್ರ ಶಿಕ್ಷಕ ವಿದ್ಯಾರ್ಥಿಯಾಗಿ ಕಲಿತಾಗ ಮಾತ್ರ ಮಕ್ಕಳಿಗೆ ಬೋಧನೆ ಮಾಡಕ್ ಸಾಧ್ಯತೆ ಇದೆ. ಒಮ್ಮೆ ಶಿಕ್ಷಕ ವೃತ್ತಿಯಲ್ಲಿ ಸೇರಿದ್ದೀವಿ, ಸಂಬಳಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ, ಅದು ತಪ್ಪು ಕಲ್ಪನೆ ನಮ್ಮಲ್ಲಿ. ಯಾವಾಗ್ಲೂ ಶಿಕ್ಷಕ ಅನ್ನುವಂತ ಇದ್ರೊಳಗ ಏನಿದೆಯಪ್ಪ ಅಂದ್ರೆ ಸಿ ಅಂದ್ರೆ ನಿಮ್ಮನ್ನ ಶಿಸ್ತನ್ನ ಕಲಿಸಬೇಕು, ಛ ಅಂದ್ರೆ ಕ್ಷಮಾಗುಣ, ಏನಾದ್ರೂ ಮಕ್ಕಳು ಇರ್ತಾವ ತಪ್ಪು ಮಾಡ್ತಾವ ಕ್ಷಮಿಸುವಂತ ಪ್ರವೃತ್ತಿ ಅವರಲ್ಲಿ ಇರಬೇಕು, ಕ ಅಂದ್ರೆ ಕರುಣೆ ತೋರಿಸ್ಬೇಕು. ಅಂದ್ರೆ ಏನು ಈ ಮೂರರಲ್ಲಿ ಏನಪ್ಪ ಅಂದ್ರ ಬಹಳಷ್ಟು ಏನಪ್ಪಾ ಅಂದ್ರ ಅರ್ಥಗರ್ಭಿತವಾದಂತಹ ಒಂದು ಇದನ್ನ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು. ನಾ ಕಂಡಂತೆ ನಮ್ಮ ಅಶೋಕ್ ಸರ್ ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ತುಂಬಾ ಟ್ಯೂಷನ್ ಕೂಡ ತಗೋತಿದ್ರು, ಮತ್ತೆ ರಾಮಕೃಷ್ಣ ಸರ್ ಟ್ಯೂಷನ್ ಹೇಳ್ತಿದ್ರು, ಅದು ಯಾವುದೇ ಸಂಭಾವನೆ ಇಲ್ದೇನೆ ಅದು ಖುಷಿ. ಈಗಿನ ದಿನಗಳಲ್ಲಿ ಅದೊಂದು ಒಂದು ಒಂದು ಇದನ್ನೇ ಮಾಡ್ಕೊಂಡ್ಬಿಟ್ಟಿದ್ದದ, ಆದ್ರೆ ಇವಾಗ ಅವಾಗ ಸಂಭಾವನೆ ಇಲ್ದೇ ನಮ್ಗೆ ಟ್ಯೂಷನ್ ಕೊಡ್ತಿದ್ರು ಅಂತಂದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ನಮ್ಮ ಸ್ಟೂಡೆಂಟ್ಸು ಎಲ್ಲ ರೀತಿಯಿಂದ ಮುಂದೆ ಬರಲಿ ಅನ್ನೋದು ಉದ್ದೇಶ ಕೂಡ ಅವರಲ್ಲಿತ್ತು. ಮತ್ತೆ ಇದು ಈ ವೇದಿಕೆಯಲ್ಲಿ ವಿಶೇಷವಾಗಿ ನಮ್ಮ ಮಲ್ಲಣ್ಣ ಸರಿ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರದ್ದು ನಾನು ಟ್ಯೂಷನ್ ಕೂಡ ತಗೋತಿದ್ವಿ. ಅವಾಗ ಏನಂತಂದ್ರೆ ಈ ಟೈಮು ಬೆಳಿಗ್ಗೆ 5 ಗಂಟೆ 4 ಗಂಟೆ ಆದ್ರೂ ಎದ್ದು ಓಡೋಗಿರೋರು ನಾವು ಟ್ಯೂಷನ್ ತಗೋಬೇಕು ಅಂತಂದ್ರೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಒಂದಿನ ಒಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಒಂದು ನಾಯಿಯನ್ನು ಸಾಕೊಂಡಿರ್ತಾರೆ, ರೋಡ್ ಆಚೆ ಕಡೆಗೆ ಅವ್ರು ಹೋಗ್ಬಿಡ್ತಾರೆ. ಈಚಕ್ಕೆ ಹೂವೆಲ್ಲ ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ, ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಅತ್ತೆ ಮಾವರ ಪಾದ, ತಂದೆ ತಾಯರ ಪಾದ, ಮತ್ತೆ ಗಂಡನ ಶ್ರೀಪಾದ, ಮತ್ತೆ ಗಂಡನ ಶ್ರೀಪಾದ ನೆನೆದರೆ ನಿನ್ನ ಬೆನ್ನ ಹಿಂದೆ ಕೈಲಾಸ, ನಿನ್ನ ಬೆನ್ನ ಹಿಂದೆ ಕೈಲಾಸ. ನೆರೆಮನೆ ಸಿರಿದೇವಿ ನೀನಾಗು ನನ್ನ ಮಗಳೇ, ಮನೆಯೊಳು ಭೇದ ಬಗಿಬ್ಯಾಡ, ಮನೆಯೊಳು ಭೇದ ಬಗಿಬ್ಯಾಡ, ಕಂದವ್ವ ತುಂಬಿದ ಮನೆಯ ಒಡಿಬ್ಯಾಡ. ಬಾಳುವೆ ಮಾಡಿದರೆ ಬಾರವ್ವ ಅಂದಾರು, ಬಾಳುವೆ ಗೆತ್ತಿ ಮತಿಗೆಟ್ಟಿ, ಬಾಳುವೆ ಗೆತ್ತಿ ಮತಿಗೆಟ್ಟಿ ಬಾಳಿದರೆ ಹಡೆದವರ ಕುಲಕ್ಕೆ ಹಗೆಯಾದೆ.